अथवा नागेश मंडोलकर गॉड फादर यार। राज्य राजकारणद दिक्कु देसेगळन्न बदलिसबल्लंतह टर्निंग पॉइंट सुद्दिगे स्वागत। लक्ष्मी हेब्बाळकर अवरु आ गाड फादर बग्गे हेळिद्देके संतोष प्रकरणदल्लू साहुकार हेसरु केळि बर्तिद्या। बीएसवाय अवरन्न भेटी माडिद्देके हेब्बाळकर, हागिद्रे इदेनिदु संतोष साहुकार अंतीरा? अदन्ने तोरिस्तीवि। अदक्कू मुन्न राधिका मीडिया सब्स्क्राइब माडि, पक्कदल्ले इरो बेल् ऐकान् ओत्ति। ಗುತ್ತಿಗೆದಾರ ಸಂತೋಷ್ ಪಾಟೀಲ್ರ ಸಾವಿನ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಕುಂದಾನಗರಿಯ ರಾಜಕಾರಣದ ದಿಕ್ಕು ದೆಸೆಗಳನ್ನು ಬದಲಿಸಬಲ್ಲಂತಹ ಒಂದು ತಿರುವು ಇದಾಗಿದೆ ಅಂತಲೇ ಹೇಳಲಾಗ್ತಿದೆ. ವರ್ಕ್ ಆರ್ಡರ್ ಇಲ್ಲದೇನೆ ಕೆಲಸ ಮಾಡಿಸಿದ ಹಿಂಡಲಗ ಗ್ರಾಮ ಪಂಚಾಯತ್ ಅಧ್ಯಕ್ಷನ ಗಾಡ್ ಫಾದರ್ ಯಾರು ಅನ್ನೋ ಪ್ರಶ್ನೆಯನ್ನು ಸೂಚ್ಯವಾಗಿ ಕೇಳುವ ಮೂಲಕ ಪರೋಕ್ಷವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಾಹುಕಾರ್ ರಮೇಶ್ ಜಾರಕಿಹೊಳಿ ಅವರತ್ತ ಬೊಟ್ಟು ಮಾಡಿ ತೋರಿಸ್ತಿದ್ದಾರೆ. ಅಷ್ಟೇ ಅಲ್ಲ, ಮೃತ ಸಂತೋಷ್ ಅವರ ಕುಟುಂಬದ ಜೊತೆಯಲ್ಲಿ ನಿಜಕ್ಕೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭದ್ರವಾಗಿ ನಿಂತಿದ್ದಾರೆ. ಕಾಂಗ್ರೆಸ್ ಪಕ್ಷ ಆ ಕೆಲಸವನ್ನು ಮಾಡಬೇಕಿತ್ತು, ವಿಪಕ್ಷ ಜೆ ಡಿ ಎಸ್ ಕೂಡ ಅಂತಹ ಕೆಲಸವನ್ನು ಮಾಡಬೇಕಿತ್ತು ಇಂಥ ಸಂದರ್ಭದಲ್ಲಿ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲರಿಗಿಂತ ಒಂದೆಜ್ಜೆ ಮುಂದೆ ಹೋಗಿ ಆ ಕುಟುಂಬದ ಜೊತೆಯಲ್ಲಿ ನಿಂತು ಈ ಕುಟುಂಬಕ್ಕೆ ಅಕ್ಕನಾಗಿ ತಾಯಿಯಾಗಿ ನಾನು ಆ ಹೆಣ್ಣು ಮಗಳಿಗೆ ನ್ಯಾಯ ಒದಗಿಸೋ ಕೆಲಸವನ್ನು ಮಾಡ್ತೀನಿ ಅನ್ನುವಂತಹ ಒಂದು ಮಾತನ್ನು ಹೇಳ್ತಿದ್ದಾರೆ. ಈ ಘಟನೆಯನ್ನು ರಾಜಕೀಯವಾಗಿ ಸಮುದಾಯಿಕವಾಗಿ ಮೇಲೆ ಎತ್ತುವಂತಹ ಕೆಲಸವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡ್ತಿದ್ದಾರೆ. ಯಾಕಂದರೆ ಮೃತ ಸಂತೋಷ್ ಪಾಟೀಲ್ ಸಹ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು. ಕುಂದಾನಗರಿಯ ರಾಜಕಾರಣದ ಚಿತ್ರಣವನ್ನು ಬದಲಿಸಬಲ್ಲಂತಹ ತಾಕತ್ತು ನಿಜಕ್ಕೂ ಸಂತೋಷ್ ಪಾಟೀಲ್ರ ಈ ಒಂದು ಸಾವಿಗಿದೆ ಅನ್ನುವಂತಹ ಚರ್ಚೆ ಕೂಡ ಆರಂಭವಾಗಿದೆ. ಇಂಥ ಸಂದರ್ಭದಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭೇಟಿ ಮಾಡಿದ್ದಾರೆ. ಏನೀಗ ಅನುಮಾನದ ಆರೋಪದ ಕತ್ತಿ ಒಂದು ಕಡೆ ಈಶ್ವರಪ್ಪ ಕಡೆ ಮತ್ತೊಂದು ಕಡೆ ಸಾಹುಕಾರ್ ಕಡೆ ಬೀಸ್ತಾ ಇದೆ. ಇಂಥ ಒಂದು ಕತ್ತಿ ಬೀಳದಂತೆ ಕಾಪಾಡಬಲ್ಲಂತಹ ಶಕ್ತಿ ಬಿ ಎಸ್ ಯಡಿಯೂರಪ್ಪ ಅವರಿಗಿದೆ. ಈ ಇಬ್ಬರನ್ನು ಕಾಪಾಡಬಹುದಾ, ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಈ ಒಂದು ಹೋರಾಟಕ್ಕೆ ಅವರು ಕೂಡ ಪರೋಕ್ಷವಾಗಿ ಬೆಂಬಲ ಸೂಚಿಸುವ ಮೂಲಕ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನೇನಾದರೂ ಹೊಡಿತಿದ್ದಾರ? ಇದರಾಚೆಗೆ ಲಿಂಗಾಯತ ಸಮುದಾಯದ ಜಾಗೃತಿಯ ಮೂಲಕ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಪಕ್ಷಕ್ಕೆ ಬೇರೆಯ ಒಂದು ಸಂದೇಶವನ್ನು ರವಾನಿಸ್ತಿದ್ದಾರಾ? ನಿಜಕ್ಕೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡ್ತಿರೋ ಆರೋಪ ನಿಜಾನ? ಸಂತೋಷ್ ಪಾಟೀಲ್ರ ಸಾವಿನಲ್ಲಿ ಸಾಹುಕಾರರ ಕೈವಾಡ ಇದೆಯಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.